ಇವ್ರಿಗೆ ಪಾಠಕ್ಕಿಂತ ಇವ್ರಿಗೆ ಆಕ್ಟಿಂಗಲ್ಲೇ ಮತ್ತೆ ಚಟುವಟಿಕೆ ಮೂಲಕ ಕಲಿಯೋದ್ರಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ. ಇವ್ರಿಗೆ ಒಂದು ನಾವು ಏನೋ ಒಂದು ಪಾಠ ಒಂದು ಲೆಸನ್ ತಗೊಳ್ಳುವಾಗ ಇದನ್ನ ಡ್ರಾಮಾ ಟೈಪ್ಸೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಡ್ರಾಮಾ ಥರ. ಮತ್ತು ಹಾಡಿನ ಮುಖಾಂತರ ಹಾಡುಗಳನ್ನು ನಾವು ಹೇಳ್ಕೊಡ್ತೀವಿ. ಅದು ಇವ್ರಿಗೆ ಭಾಳ ರಕ್ತಗತವಾಗಿ ಬಂದಿರೋವಂಥ ಕಲೆ ಇವ್ರಿಗೆ ಜೇನು ಕುರುಬರಲ್ಲಿ. ಹಾಡು ಮತ್ತು ಡ್ಯಾನ್ಸು ಆಟ ಪಾಠಗಳಲ್ಲೇ ಜಾಸ್ತಿ ಇವರು ನುರಿತಿರೋದ್ರಿಂದ ಇವ್ರಿಗೆ ಅದೇ ಆಸಕ್ತಿ ಜಾಸ್ತಿ. ಆದಷ್ಟು ಇವ್ರಿಗೆ ಪಾಠ ಹೇಗೆ ನಾವು ಶೈಕ್ಷಣಿಕವಾಗಿ ಮಾಡ್ತೀವೋ ಅದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಇವ್ರಿಗೆ. ಯಾಕೆಂದರೆ ನಾನು 97 ನಾನು ಬಂದ ಮಕ್ಕಳಿಗೂ ಇವತ್ತು ಆಲ್ರೆಡಿ ಇರೋ ಮಕ್ಕಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗಿನ ಸ್ಥಿತಿ ತರೋಕ್ಕೆ ನಾವು ಭಾಳಾ ಶ್ರಮ ಪಟ್ಟಿದ್ದೀವಿ, ನಾವು ಟೀಚರ್ ಸ್ಟಾಫು ಮತ್ತು ಸರ್ಕಾರ ಮತ್ತು ಡಿಇಡು ಮತ್ತು ಕಮ್ಯುನಿಟಿ. ಸೊ ನಂದು ಶಾಲೆ ಬಗ್ಗೆ ಕನಸು ಅಂತ ಹೇಳಬೇಕು ಅಂದರೆ ಭಾಳಾ ದೊಡ್ಡದಾಗಿದೆ ಅದು. ಈಗೇಂತ ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ಇಲ್ಲಿ ಹೈಸ್ಕೂಲ್ ಮಟ್ಟ ಕಾಲೇಜ್ ಮಟ್ಟದವರೆಗೂ ಹೋಗ್ಬೇಕು ಅಂತ ನನ್ನ ಆಸೆ ಇತ್ತು. Government was giving 3 kg rice per month to the children everywhere. But what we introduced from our area, we started... L'État donnait 3 kg de riz par mois par enfant. Ce que nous avons fait, c'est de fournir le repas de midi. On a demandé aux parents de donner à l'école les 3 kg de riz au lieu de les prendre à la maison. Comme ça, les enfants mangeaient bien à l'école. Les 3 kg de riz auraient été finis en 3 jours dans les familles. Mais là, les enfants ont à manger tous les jours du mois, sauf les dimanches. Ça a été très apprécié par les parents et les enfants. We brought government higher officials from the state level. We showed our schools. On a montré nos cantines aux fonctionnaires de l'État. Ça leur a plu. Et ils sont en train de les généraliser à toutes les écoles publiques. Comme ça, tous les enfants ont un repas à midi. Why not this program to be extended to everyone? Like that, government was, very happy to extend this to other children also and to our children also. Like that now, everybody getting midday meal. Because of the midday meal program, grâce à ces cantines, les enfants sont en meilleure santé. Ils travaillent mieux en classe, ils aiment l'école, ils sont joyeux et contents d'y venir. And one meal was assured in that day, and they were very joyful, and they were happy to come to school. 6, 7, 8. ರಸ 10, 8 ಬಸ್ ಅದರ ಉತ್ತರಲ್ಲ, ಆ 8ನೇ ಇಲ್ಲಿಗೆ ಹಾಕಕ್ಕೆ. ಈಗ ಇಲ್ಲಿ ಯಾಸ ಉಳ್ತಾಡತ್ತು? 2 ಉಳ್ದಾಡತ್ತು. ಅದರ ಪಕ್ಕಲ್ಲಿ ಯಾಸ ನಿಗೆ 1. ಇವ ಯಾನ ರ ಗ ಸ ದ ಅ ಆ. ಇದ್ಯಾವ ಅಕ್ಷರ? ರ. ಇದ್ಯಾವ ಅಕ್ಷರ? ಸ. ಯಾನ ಆತದ? ಅರಸ ಆತ. ಅರಸ ಅಂದರೆ ಯಾರ? ಯಾರ? ರಾಜ. ಅರಸ ಅಂದರೆ ತಲೆಯಲ್ಲಿ ಕಿರೀಟ ಅದೆಲ್ಲ ಹಾಕೊಂಡು ದೊಡ್ಡ ಕುರ್ಚಿಲಿ ಕೂತಿರ್ತಾನಲ್ಲ ಅವ ರಾಜ. ಈಗ ಈಗ ನಂಗ ಭಾಷೆ ಅಲ್ಲ ಅವಳು. ಈಗ ಕನ್ನಡ ನಂಗ ಈಗ ಕಲ್ತಿದೆ, ಈಗಾಗ ನಂಗ ಕನ್ನಡ ಕಲಿತಾ ಇದ್ದಾಗೆ ಈಗ ನಂಗ ಭಾಷೆ ಅಲ್ಲ ಸ್ವಲ್ಪ ಅದನ್ನ ಆಳಕ್ಕೆ ಅಲ್ಲ. ಇದು ಯಾಸ? ಇದು 2. ಇದ್ಯಾಸ? ನಾನು ಮತ್ತೆ ಸರ್ಕಾರ ಮೇಷ್ಟ್ರಗ ಇಬ್ಬರು ಶಾಲೆಯಲ್ಲೂ ಪಾಠ ಮಾಡ್ತೀವಿ. ನಾ ಪಾಠ ಮಾಡಿದ್ರೆ ಯಾಕೆ ಮಾಡ್ತೀನಿ ಅಂತಂದರೆ ಈಗ ನಂಗ ಭಾಷೆವೇ ಅವ ಭಾರಿ ಸುಲಭ ಆಗ್ತದೆ ಮಕ್ಕಳಿಗೆ. ನಾ ಆಳಿದರೆ ಭಾರಿ ಹತ್ರಕ್ಕೆ ಹೋಗ್ತದೆ, ನಂಗ ಭಾಷೆವೇ ಅದಕ್ಕೆ ಅದು ಸುಲಭ. ಸರ್ಕಾರಿ ಮಾಸ್ಟ್ರು ಪಾಠ ಮಾಡೋದು ಅದು ಕನ್ನಡ, ಆಗ ಕನ್ನಡ ಭಾಷೆನೂ ಕಲ್ತಂಗೆ ಆಗ್ತದೆ, ನಂಗ ಭಾಷೆನೂ ಕಲ್ತಂಗೆ ಆಗ್ತದೆ. ಅದಕ್ಕೆ ಅದು ಮಾಡೋದನ್ನು ಒಳ್ಳೆಯದು, ಇದು ಮಾಡೋದನ್ನು ಒಳ್ಳೆಯದು. ನಾವೊಬ್ಬ ಜೇನು ಕುರುಬಾಗಿ ಡಿ ಡಿ ಸಂಸ್ಥೆಯಲ್ಲಿ ನಂಗಾಗಿ ಶಿಕ್ಷಣ ದೊರಕಿತ್ತು. ಅಲ್ಲಿಂದ ಶಿಕ್ಷಣ ದೊರಕಿದ ಮೇಲೆ ಇನ್ನೊಂದು ಸರ್ಕಾರಿ ಶಾಲೆಗೆ ಹೋದು. ನನಗೆ ನರ್ಸ್ ಟ್ರೈನಿಂಗ್ ಆಗಲಿ ಅವಕಾಶ ಸಿಕ್ಕಿದಾಗೆ ನಾ ಆ ಅವಕಾಶದಲ್ಲಿ ನರ್ಸ್ ಟ್ರೈನಿಂಗ್ ಆಗಿ ನಂಗ ಜನರಿಗೆ ನಾ ಸೇವೆ ಮಾಡೋಕನ್ನೋದು ನನ್ನ ಆಸೆ ಆಗಿ. ನರ್ಸಿಂಗ್ ಆದಮೇಲೆ ಅಲ್ಲ, ನರ್ಸಿಂಗ್ ಆದಾಗ ಇನ್ನೇನು ಕೆಲಸ ಅದೇ ನರ್ಸಾಗಿ ಪುನಃ ಆಡಿಗಳಲ್ಲೇ ಕೆಲಸ ಮಾಡಿಕೊಂಡು ಆಡಿಲೇ ಕೆಲಸ ಮಾಡೋದು ಇದ್ದು ನಗ ಜನರನ್ನೇ ಯಾವ ಎಂಥದ್ರಲ್ಲೂ ಅಲ್ಲ ವಿದ್ಯಾಭ್ಯಾಸದಾಗಲಿ ಅಥವಾ ಕಾಯಿಲೆದಾಗಲಿ ಅದರಲ್ಲೂ ನಂಗೆ ಭಾಗಿಯಾಗಿ ಕೆಲಸ ಮಾಡಲಿತ್ತ ಇಷ್ಟ.
ये फर्स्ट इनपुट वाज टू वर्क विद गवर्नमेंट इज अ मस्ट दैट वाज देयर कंसर्न. Il faut travailler avec les services de l'État. C'est un principe d'aider action. Au début, on hésitait. On se disait, l'État n'est pas efficace, il ne se préoccupe pas des pauvres. Pourquoi perdre notre temps? Mais ensuite, nous avons réalisé que ce que disait aider action est vrai. Les services publics font partie de nos ressources. Les gens ont le droit de les utiliser. Donc, ça a plus de sens de travailler avec l'État que sans lui. C'est pourquoi nous avons uni nos efforts. No, working away from the government. So that's why we joined hands. AI input was, you know, making us realize about. L'apport d'aider action a été de nous donner une compréhension plus profonde de l'éducation à travers différents ateliers. Ils ont aussi développé le concept d'éducation propriété de la communauté et gérée par elle. Ça nous convenait parce que les communautés tribales aiment l'autonomie, aiment la liberté. Depuis 23 ans, Aider Action se concentre sur l'éducation. Donc, nous avons une solide expérience dans ce domaine. Le partenariat entre Aider Action et DID a débuté en 2002, avec pour objectif de rendre l'éducation plus pertinente pour les communautés tribales dans la région de Nagarole. La communauté a la responsabilité première. L'État joue aussi un rôle clé. Et DID et Aider Action, nous jouons le rôle de facilitateurs et de soutien dans le processus de développement. DID and AD Action, we are playing the role of facilitator and the supporter in the development process. Right from the beginning, AA has been working for the upliftment of. Depuis le tout début, AD Action travaille à l'amélioration de la situation des populations tribales en répondant à leurs besoins éducatifs. Ils représentent à peu près 8% de la population indienne. Il y a 600 groupes différents, avec chacun ses problèmes et ses besoins. Si nous voulons réellement développer l'Inde, nous devons nécessairement trouver des solutions à leurs problèmes. If we truly want a developed India, we have to necessarily address their problems as well. Quand il est apparu que le dialecte des Chinukuruba était différent de la langue d'enseignement, nous avons proposé à DID de concevoir un livre en dialecte.